ಬೆಳಗಿನ ತಿಂಡಿ ಏನಪ್ಪ ಮಾಡೋದು ಅನ್ನೋ ಚಿಂತೆ ಎವ್ರಿ ಡೇ. ಆ ಚಿಂತೆ ಇಲ್ದಾಗೆ ನಾವು ಕೈಬಟ್ಲು ಒಗ್ಗರಣೆ ಮಾಡುವಂಥ ಕೈಬಟ್ಲಿಂದ ಮಾಡ್ಕೊಳ್ಬೋದಂಥ ಒಂದು ಸಿಂಪಲ್ ರವೆ ಬ್ರೇಕ್ಫಾಸ್ಟ್ ರೆಸಿಪಿ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಮಾಡ್ಕೊಳ್ಳೋ ವಿಧಾನ ತುಂಬಾ ಸುಲಭ, ತುಂಬಾ ಟೇಸ್ಟಿಯಾಗಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ಓಣಿ ಓಮ್ ಕುಕಿಂಗ್ ಚಾನಲ್, ನಾನು ನಿಮ್ಮಂತ. ಬನ್ನಿ ಹಾಗಾದರೆ ಮಾಡೋ ಪ್ರೋಸೆಸ್ ನೋಡ್ಕೊಳ್ಳೋಣ. ಒಂದು ಬಾಣಲೆಗೆ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಂಡ್ಬಿಡಿ. ಅದು ಸ್ವಲ್ಪ ಕಾದ ನಂತರ 1 ಟೀಸ್ಪೂನ್ ಆಗುವಷ್ಟು ಸಾಸಿವೆ ಮತ್ತು 1 ಟೀಸ್ಪೂನ್ ಆಗುವಷ್ಟು ಜೀರಿಗೆ ಆ್ಯಡ್ ಮಾಡಿಕೊಂಡು ಅದೆರಡು ಸಿಟಿದ ನಂತರ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಕಲರ್ ಚೇಂಜ್ ಆಗಿದ ತಕ್ಷಣ 1-2 ಮೀಡಿಯಮ್ ಸೈಜ್ ಆನಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. 3-4 ಹಸಿಮೆಣಸಿನಕಾಯಿ ಮತ್ತು ಒಂದು ಸ್ವಲ್ಪ ಕರಿಬೇವಿನ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಕ್ವಾಂಟಿಟಿಗೆ ತಕ್ಕಾಗೆ ಕಡಿಮೆ ಅಥವಾ ಜಾಸ್ತಿ ಮಾಡಿಕೊಂಡು ಈ ರೀತಿಯಾಗಿ ಬೇಯಿಸ್ಕೊಬೇಕಾಗುತ್ತೆ. ಆನಿಯನ್ ತುಂಬ ಬೇಯಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಜಸ್ಟ್ ಎಲ್ಲ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಸೊ ಈ ಸ್ಟೇಜಲ್ಲಿ ಇದನ್ನು ಕಂಪ್ಲೀಟಾಗಿ ಹಾರಕ್ಕೆ ಬಿಟ್ಬಿಡ್ತೀನಿ. ನಂತರ ಇಲ್ಲಿ 2 ಕಪ್ ಆಗುವಷ್ಟು ಬೊಂಬಾಯಿ ರವೆ ತೊಗೊಂಡಿದ್ದೀನಿ, ಚಿಕ್ಕ ರವೆ, ಬನ್ಸಿ ರವೆ ಅಲ್ಲ. ಜಾಸ್ತಿ ಕ್ವಾಂಟಿಟಿ ಇತ್ತು ಅಂತಂದರೆ ಬ್ಯಾಚ್ಸಲ್ಲಿ ಮಾಡ್ಕೊಳ್ಳಿ, ಒಂದೇ ಸಲ ಮಾಡ್ಕೊಳೋಕ್ಕಾಗಲ್ಲ. ನಂತರ ಇದಕ್ಕೆ 1-4 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಎಷ್ಟು ನೀವು ಕಪ್ಪಲ್ಲಿ ಅಳತೆ ತೊಗೊಂಡಿರ್ತಾರೆ ರವೆ, ಅದೇ ಅಳತೆಗೆ 1/2 ಕಪ್ ಆಗುವಷ್ಟು ಮೊಸರು ತೊಗೋಬೇಕಾಗುತ್ತೆ. ಅಂದರೆ 1 ಕಪ್ ರವೆಗೆ 1/2 ಕಪ್ಪು ಮೊಸರು. ನನ್ನಲ್ಲಿ 2 ಕಪ್ಪು ರವೆ ತೊಗೊಂಡಿರೋದ್ರಿಂದ 1 ಕಪ್ ಆಗುವಷ್ಟು ಮೊಸರು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ನೀರು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತ ನೀವು ಗ್ರಾಜುವಲ್ ಆಗಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾನು ಆಗಲೇ ಹೇಳಿದಾಗೆ ಕ್ವಾಂಟಿಟಿ ಇತ್ತು ಅಂತಂದರೆ ಜಾಸ್ತಿ, ಬ್ಯಾಚಸ್ಸಲ್ಲಿ ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಾನು ಹೇಳಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ ನಿಮಗೆ ಒಂದು ಸಲ ತೋರಿಸ್ತಾ ಇದ್ದೀನಿ. ಬಟ್ ನಾನು ಕೂಡ ಇದನ್ನು ಬ್ಯಾಚಸ್ಸಲ್ಲಿ ರುಬ್ಕೊಂಡಿದ್ದೀನಿ, ಯಾಕೆಂದರೆ ತುಂಬ ಆಯಿತು ಅಂತಂದರೆ ಲೋಡು ತಿರುಗಲ್ಲ ಮಿಕ್ಸಿ ಜಾರು. ಸೊ ಹಾಗಾಗಿ ಬ್ಯಾಚಸ್ಸಲ್ಲಿ ನಾನು ರುಬ್ಕೊಂಡಿದ್ದೀನಿ. ನುಣ್ಣಗೆ ಈ ರೀತಿಯಾಗಿ ರುಬ್ಕೋಬೇಕಾಗುತ್ತೆ ನೋಡಿ. ನೀವು ಕ್ವಾಂಟಿಟಿ ಕಡಿಮೆ ಇತ್ತು ಅಂತಂದರೆ ಒಂದು ಸಲನೇ ಮಾಡ್ಕೋಬೋದು, ತೊಂದರೆ ಇಲ್ಲ. ಟೋಟಲಾಗಿ ನಾನಿಲ್ಲಿ 2 ಕಪ್ ಆಗುವಷ್ಟು ರವೆಗೆ 1 ಕಪ್ ಆಗುವಷ್ಟು ಮೊಸರು ಮತ್ತು 1 ಕಪ್ ಆಗುವಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ ಕನ್ಸಿಸ್ಟೆನ್ಸಿ ತುಂಬ ಕರೆಕ್ಟಾಗಿದೆ, ಕರೆಕ್ಟಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈ ರೀತಿಯಾಗಿ ಚೆನ್ನಾಗಿ ಒಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಂತರ ಇದಕ್ಕೆ ನಾವು ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದಂಥ ಆನಿಯನ್ ಮಿಕ್ಸರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಸ್ಟೇಜಲ್ಲಿ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿರೋವಂಥದ್ದು. ನಾನು ಆಗಲೇ ಹೇಳಿದಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಬಟ್ ನೋಡ್ಕೊಂಡು ಕಡಿಮೆ ಹಾಕ್ಕೊಳ್ಳಿ, ಏಕೆಂದರೆ ಬೇಕಿದ್ರೆ ಆನಿಯನ್ ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ನಂತರ ಇದಕ್ಕೆ ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ 1/2 ಟೀಸ್ಪೂನ್ ಆದಷ್ಟು ಅಡುಗೆ ಸೋಡಾ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿರುತ್ತೆ, ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ಒಂದು ಕೈ ಬಟ್ಲು, ಒಗ್ಗರಣೆ ಕೈ ಬಟ್ಲಿದೆಯಲ್ಲ, ಅದಿದ್ದರೆ ಸಾಕು. ಒಂದು 30 ನಿಮಿಷದಲ್ಲಿ ಈ ಹೊಸ ತಿಂಡಿ ರೆಡಿಯಾಗುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವು ಇದನ್ನು ಟೊಮೊಟೊ ಚಟ್ನಿ ಅಥವಾ ರೆಗ್ಯುಲರಾಗಿ ಹಂಗೆ ಕೂಡ ತಿನ್ಬೋದು, ಯಾಕೆಂದರೆ ಆಲ್ರೆಡಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದೀವಿ. ಚೆನ್ನಾಗಿರುತ್ತೆ, ಮಿಕ್ಸ್ ಮಾಡಿಕೊಂಡು 1-20 ನಿಮಿಷ ಬಿಟ್ಬಿಡಿ, ಚೆನ್ನಾಗಿ ನೆನ್ಕೊಳ್ಳಿ, ನೋಡ್ತಾ ಇರ್ಬೋದು. ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಿದೆ, ರವೆ ನೀರೆಲ್ಲ ಹೀರ್ಕೊಂಡಿದೆ. ಸೊ ಇದನ್ನು ಈಗ ಸೈಡಿಗೆ ಎತ್ತಿಟ್ಕೊಂಡು ಒಂದು ಕೈ ಬಟ್ಲಿಗೆ 1/2 ಟೀಸ್ಪೂನ್ ಆಗುವಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ಈ ರೀತಿಯಾಗಿ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ಮುಚ್ಚಳ ಕವರ್ ಮಾಡಿ 1/30 ಸೆಕೆಂಡ್ ಇದನ್ನು ಹಂಚೆಲ್ಲ ಬೇಯಕ್ಕೆ ಬಿಡಬೇಕು. ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಹಂಚೆಲ್ಲ ಬಿಟ್ಕೊಂಡಿದೆ. ಇದನ್ನು ಈಗ ಫ್ಲಿಪ್ ಮಾಡಿಕೊಂಡು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಸೀಸ್ಕೊಳಕ್ಕೆ ಹೋಗ್ಬಿಡಿ ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಬೇಯಬೇಕು ಅಷ್ಟೇ. ಈ ಕಡೆಯೂ ಕೂಡ ಲಿಡ್ನ ಕವರ್ ಮಾಡಿಕೊಂಡು 1/30 ಸೆಕೆಂಡ್ ಬೇಯಿಸ್ಕೊಂಡ್ರೆ ನೋಡಿ ತುಂಬಾ ಟೇಸ್ಟಿಯಾಗಿರುವಂಥ ಹೊಸ ರುಚಿಯಾದಂಥ ತಿಂಡಿ ರೆಡಿ ಆಯಿತು. ನಿಮಗೆ ರೆಸಿಪಿ ಖಂಡಿತ ಇಷ್ಟ ಆಗುತ್ತೆ, ಟ್ರೈ ಮಾಡಿ ನೋಡಿ, ಹಾಗೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಹೇಗೆ ಬಂತು ಅಂತ. ಸೊ ಇದೇ ರೀತಿಯಾಗಿ ನಾನು ಎಲ್ಲನೂ ಮಾಡಿಟ್ಕೊಂಡಿದ್ದೀನಿ, ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ. ನಿಮಗೆ ತಿನ್ನಲಿಕ್ಕೆ ಚಟ್ನಿನೇ ಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಯಾವ್ದಾದ್ರೂ ಪಚ್ಚಡಿ ಜೊತೆ ಇಲ್ಲ, ಉಪ್ಪಿನಕಾಯಿ ಇದ್ದರೆ ಅದು ಕೂಡ ಸರಿ ಹೋಗುತ್ತೆ, ಇಲ್ಲ ಏನಿಲ್ಲ ಅಂತಲೂ ಸರಿ ಹೋಗುತ್ತೆ. ಯಾಕೆಂದರೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಆಲ್ರೆಡಿ ಆ್ಯಡ್ ಮಾಡಿದ್ದೀವಿ ಇದರಲ್ಲಿ. ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಕುಕ್ ಆಗಿದೆ. ಸೊ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನಷ್ಟು ಈ ರೀತಿಯಾದಂಥ ಸಿಂಪಲ್ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಂಥ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆನ್. ಥ್ಯಾಂಕ್ ಯು.